ಇವತ್ತು ನನ್ನ ಮುಂದೆ ಪೋಕೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತಹ ಪೋಕೋ ಎಂ ಸಿಕ್ಸ್ ಪ್ರೋ 5G ಸ್ಮಾರ್ಟ್ ಫೋನ್ ಇರುವಂತದ್ದು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆಕ್ಚುಲಿ ಫೋನ್ ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಫೋನ್ ನ ಬೇಸ್ ವೇರಿಯಂಟ್ ಅಂದ್ರೆ 4GB ರ್ಯಾಮ್ ಮತ್ತೆ 64GB ಸ್ಟೋರೇಜ್ ನ ವೇರಿಯಂಟ್ 11,000 ರೂಪಾಯಿಗೆ ಲಾಂಚ್ ಆಗ್ಬೋದು. 1,000 ಬ್ಯಾಂಕ್ ಆಫರ್ ಕೊಡ್ತಾರೆ. ಸೊ ಎಫೆಕ್ಟಿವ್ ಆಗಿ ಈ ಸ್ಮಾರ್ಟ್ ಫೋನ್ ನ 10,000 ರೂಪಾಯಿಗೆ ಪರ್ಚೇಸ್ ಮಾಡಬಹುದು. 10,000 ರೂಪಾಯಿಗೆ ಒಂದು 5G ಸ್ಮಾರ್ಟ್ ಫೋನ್ ಅಂತ ಅಂದ್ರೆ ಹೆವಿ ಯುನೀಕ್ ಫೀಚರು. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಈ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಜೊತೆಗೆ ಪೋಕೋದವರು ಪೋಕೋ ಪಾಡ್ಸ್ ಅಂತ ಒಂದು ಹೊಸ ಟ್ರೂ ವೈರ್ಲೆಸ್ ಇಯರ್ಬಡ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಕೇವಲ 1,200 ರೂಪಾಯಿ ಲಾಂಚ್ ಮಾಡಿರುವಂತದ್ದು. ಇದ್ರ ಬಗ್ಗೆ ಕೂಡ ಆಮೇಲೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರ ಈ ಫೋನ್ ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡಕ್ ಸಿಗುತ್ತೆ. ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ. ಈ ಒಂದು ಸ್ಮಾರ್ಟ್ ಫೋನ್ಗೂ ಮತ್ತು ರೆಡ್ಮಿ 12 5G ಸ್ಮಾರ್ಟ್ ಫೋನ್ಗೂ ಏನು ಡಿಫ್ರೆನ್ಸ್ ಇಲ್ಲ, ಬರೀ ವೇರಿಯಂಟ್ ಈ ರ್ಯಾಮ್ ಸ್ಟೋರೇಜ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಿಟ್ಟರೆ ಉಳಿದಿದ್ದೆಲ್ಲ ಸೇಮ್ ಇರುವಂಥದ್ದು. ಇನ್ನೊಂದು ಹೆಸರಲ್ಲಿ ಲಾಂಚ್ ಮಾಡಿದ್ರೆ ಅಷ್ಟೇ ಆಯ್ತಾ. ಸೊ ಅದನ್ನು ಅನ್ಬಾಕ್ಸ್ ಮಾಡಿರಲಿಲ್ಲ, ಇದನ್ನು ಮಾಡ್ತಾ ಇದ್ದೀನಿ ಆಯ್ತಾ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಡೈರೆಕ್ಟ್ ಆಗಿ ಈ ಸ್ಮಾರ್ಟ್ ಫೋನ್ ನೋಡಕ್ಕೆ ಸಿಗ್ತಾ ಇರುವಂಥದ್ದು ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದ್ರ ಕೆಳಗಡೆ ನಮ್ಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ಸಿಮ್ ಎಡಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಇದಕ್ಕೆ ಟ್ರಾನ್ಸ್ಪರೆಂಟ್ ಅನ್ಬೇಕೋ ಮ್ಯಾಟ್ ಫಿನಿಶ್ ಅನ್ಬೇಕೋ ಗೊತ್ತಿಲ್ಲ, ಆದರೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಇದ್ರ ಕೆಳಗಡೆ ನಮಗೆ 22.5 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 22.5 ವ್ಯಾಟ್ ಅನ್ನೋ ಕೊಟ್ಟಿದ್ದಾರೆ, ಆದರೆ ಈ ಸ್ಮಾರ್ಟ್ ಫೋನು 18 ವ್ಯಾಟ್ ಅಲ್ಲಿ ಚಾರ್ಜ್ ಆಗುತ್ತೆ. ಇನ್ನು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಡಾಟಾ ಕೇಬಲ್ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಇನ್ನು ಡೈರೆಕ್ಟ್ ಆಗಿ ಈ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದ್ರೆ ಈ ರೀತಿ ನೋಡಕ್ ಸಿಗುತ್ತೆ. 10,000 ಪ್ರೈಸ್ ರೇಂಜ್ಗೆ ಬೆಂಕಿ ಡಿಸೈನ್ ನ ಹೊಂದಿರುವಂಥದ್ದು. ಒಂದು ಯುನೀಕ್ ಫೀಚರ್ ಏನಪ್ಪಾ ಅಂತ ಅಂದ್ರೆ ಈ ಫೋನ್ ನ ಹಿಂದ್ಗಡೆ ಗ್ಲಾಸ್ ಬ್ಯಾಕ್ ಅನ್ನ ಕೊಟ್ಟಿರುವಂಥದ್ದು. ಕೇವಲ 10,000 ರೂಪಾಯಿ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ನಾನು ಪ್ರೆಸ್ ಮಾಡಿ ಸ್ಕ್ರಾಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ರ ಯಾವುದೇ ಸ್ಕ್ರಾಚ್ ಆಗುವುದಿಲ್ಲ. ಕ್ರೇಜಿ ಅಂತ ಹೇಳಕ್ ಇಷ್ಟಪಡ್ತೀನಿ. 10,000 ರೂಪಾಯಿಗೆ ಸೂಪರ್. ಮತ್ತು ಫ್ರಂಟ್ ಅಲ್ಲೂ ಕೂಡ ಗ್ಲಾಸ್ ಸಿಗ್ತಾ ಇರುವಂತದ್ದು, ಗೊರಿಲ್ಲಾ ಗ್ಲಾಸ್ 3 ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಮತ್ತು ಪಂಚೋಲ್ ಒಂದು ಲೆವೆಲ್ಗೆ ಸಣ್ಣದಾಗಿದೆ, ಬೆಜಲ್ ಬಾಟಮ್ ಬೆಜಲ್ ಸ್ವಲ್ಪ ದೊಡ್ಡದಾಗಿದೆ, ಬಿಟ್ಟರೆ ಉಳಿದಿದ್ದೆಲ್ಲ ಪರವಾಗಿಲ್ಲ ಅಂತೀನಿ. ಈ ಸ್ಮಾರ್ಟ್ ಫೋನ್ ನ ಹಿಂದ್ಗಡೆ ಏನಿದೆ ಇದು ಗ್ಲಾಸಿ ಫಿನಿಶು, ಗ್ಲಾಸಿ ಮೆಟೀರಿಯಲ್ ಕೂಡ ಹೌದು, ಮತ್ತು ಒಂಥರ ಡಿಫ್ರೆಂಟ್ ಕಲರ್ ನೋಡಿದ್ರೆ ಕ್ಯಾಮ್ರಾ ಸುತ್ತ ಒಂದು ಕಲರು, ಈ ಕಡೆ ನಿಮ್ಗೆ ಇನ್ನೊಂಥರ ಕಲರ್ ಸಿಗ್ತಾ ಇರುವಂಥದ್ದು. ಪೋಕೋ ಲೋಗೋ ದೊಡ್ಡದಾಗಿದೆ ಮೇಲೆ, ಹಿಂಗಡೆಯಿಂದ ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣುತ್ತೆ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅಂತ ಅನಿಸುತ್ತೆ, ಬಟ್ ಇದು 2 ಕ್ಯಾಮ್ರಾ ಮಾತ್ರ, ಇನ್ನೊಂದಿದು LED ಅಷ್ಟೇ ಫ್ಲ್ಯಾಶು. ಈ ಫೋನಲ್ಲಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇರುವಂಥದ್ದು. ಪ್ಲಾಸ್ಟಿಕ್ ಫ್ರೇಮು, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಓವರ್ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜ್ಗೆ ಬೆಂಕಿ ಅಂತೀನಿ. ರೀಸನ್ ಇಷ್ಟೇ, ಗ್ಲಾಸ್ ಬ್ಯಾಕ್ ಕೊಟ್ಟಿರೋದು ಆಯ್ತಾ. ಜೊತೆಗೆ ಇದು IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಅನ್ನು ಸಹ ಹೊಂದಿರುವಂಥದ್ದು. ಡಸ್ಟ್ ಮತ್ತು ಸ್ಪ್ಲಾಶ್ ಪ್ರೂಫು, ಒಂದು ಒಳ್ಳೆ ವಿಷಯ, ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇಂಪ್ರೆಸಿವ್ ಡಿಸೈನು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಫೋನಲ್ಲಿ 6.79 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇದೆ. ಇದು 90 Hz ರಿಫ್ರೆಶ್ ರೇಟ್ ಅನ್ನು ಹೊಂದಿರುವಂಥದ್ದು. 10,000 ರೂಪಾಯಿಗೆ 90 Hz ಅಂತಂದ್ರೆ ಬೇಕಾದಷ್ಟು ಆಯಿತು. ಅಮೋಲೆಟ್ ಕೊಟ್ಟಿದ್ದು 10,000 ರೂಪಾಯಿ ಚೆನ್ನಾಗಿರೋದು, ಬಟ್ 90 Hz ಕೊಟ್ಟಿದ್ದಾರೆ ಓಕೆ, 120 Hz ಕೊಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು. ಮತ್ತು ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ವ್ಯೂ ಆ್ಯಂಗಲ್ ಪರವಾಗಿಲ್ಲ. ಈ ಪ್ರೈಸ್ ರೇಂಜಿಗೆ ಡಿಸ್ಪ್ಲೇ ಓಕೆ ಅಂತೀನಿ ಆಯಿತಾ, ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ, ದೊಡ್ಡ ಡಿಸ್ಪ್ಲೇ ಕೂಡ ಹೌದು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಸದ್ಯಕ್ಕಿದು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4GB ರ್ಯಾಮ್ ಮತ್ತು 64GB ಸ್ಟೋರೇಜ್, ಮತ್ತು ಇನ್ನೊಂದು 6GB ರ್ಯಾಮ್ ಮತ್ತು 128GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್, ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಯಾವುದೇ ಕಾಂಪ್ರಮೈಸನ್ನು ಸ್ಟೋರೇಜ್ ಮತ್ತು ರ್ಯಾಮ್ನಲ್ಲಿ ಮಾಡಿಲ್ಲ. ಬೇಸ್ ವೇರಿಯಂಟು 4GB 64GB ಇದೆ. ಒಂದ್ಸಲ ಯೋಚನೆ ಮಾಡಿ, 4GB ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಅನ್ನಿಸ್ಬೋದು. ತೊಗೊಂಡ್ರೆ 6GB ವೇರಿಯಂಟ್ ತೊಗೊಳ್ಳಿ ಅಂತೀನಿ. ಅದು ಮೋಸ್ಟ್ಲಿ ಒಂದು 11,500 ರೇಂಜಲ್ಲಿ ಲಾಂಚ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಸೊ ನೋಡಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ, ನಿಮ್ಗೆ ಆ ಪ್ರೈಸ್ ರೇಂಜ್ ಓಕೆ ಅನ್ಸಿ ತೊಗೊಬೋದು. ಬಟ್ ಸ್ಪೆಕ್ ವೈಸ್ ಅಂತೂ ಈ ಬೆಲೆಗೆ 10,000 ರೂಪಾಯಿಗೆ ನಿಮಗೆ 5G ಸಿಗ್ತಾ ಇದೆ, ಅದೇ ಒಂದು ಪ್ಲಸ್ ಪಾಯಿಂಟು. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂದರೆ 5G ಪ್ರೊಸೆಸರ್, ಸ್ನ್ಯಾಪ್ಡ್ರಾಗನ್ 4 Gen 2 ಪ್ರೊಸೆಸರ್ ಆಯ್ತಾ. ಒಂದು ಲೆವೆಲ್ಗೆ ಈ ಪ್ರೈಸ್ ರೇಂಜ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸದ್ಯಕ್ಕೆ ನಂಗನ್ನಿಸ್ತಂಗೆ ಈ ಬೆಲೆಗೆ ಇದೇ ಪವರ್ಫುಲ್ ಅಂತ ನೋಡೋದಕ್ಕೋದ್ರೆ.
ನಾನಂತೂ ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 430,000 ತನಕ ರೇಟಿಂಗ್ ಅನ್ನು ಕೊಡ್ತಾರೆ. ಒಂದದ್ದು 1000 ರೇಂಜಿಗಿದೆ ಪವರ್ಫುಲ್ ಅಂತ ಅನ್ಬೋದು. ಬೇಕಾದ್ರೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಒಂದು ಮ್ಯಾಕ್ಸಿಮಮ್ ಅಂದರೆ 300,000 ರೇಟಿಂಗ್ ಅನ್ನು ಕೊಡಬಲ್ಲ ಅಂತ ಪ್ರೊಸೆಸರ್ನ ಕೊಡ್ತಾರೆ. ಈ ಬೆಲೆಗಂತೂ ಬೆಂಕಿ ಪ್ರೊಸೆಸರ್ ಅಂತ ಅನ್ನಬಹುದು. ಆಲ್ಮೋಸ್ಟ್ ಎಲ್ಲ ಗೇಮ್ನ ಒಂದು ಲೆವೆಲಿಗೆ ಐ ಸೆಟ್ಟಿಂಗು. ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆಯಿತಾ. ನೀವು ಕಂಟಿನ್ಯೂಸ್ ಆಗಿ ಆಡ್ತಿರ್ಬೇಕಾದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಅಷ್ಟೊಂದು ಬರದೇ ಇರ್ಬೋದು ಆಯಿತಾ. ಒಂದು ಮಿಡ್ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಬಟ್ ನೀವು ಒಂದು 100,000 ದುಡ್ಡಿನ ಫೋನ್ಗೆಲ್ಲ ಕಂಪೇರ್ ಮಾಡೋದಕ್ಕೆ ಆಗಲ್ಲ ಆಯಿತಾ. ಒಂದು ಲೆವೆಲಿಗೆ ಸ್ಮೂತ್ ಆಗಿ ಕೆಲಸವನ್ನು ಮಾಡುತ್ತೆ. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ನು ಆರಾಮಾಗಿ ರನ್ ಮಾಡುತ್ತೆ. ಒಟ್ಟಿಗೆ ನಾನು ಚೆಕ್ ಮಾಡಿದಂಗೆ ಯೂಸರ್ ಇಂಟರ್ಫೇಸ್ ಪ್ರತಿಯೊಂದು ಕೂಡ ತುಂಬ ಸ್ಮೂತ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ನಾಮಕಾವಸ್ಥೆ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರ್. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ. ಈ ಪ್ರೈಸ್ ರೇಂಜಿಗೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಕ್ವಾಲಿಟಿ ಸಿಗುತ್ತೆ ಅಂತ ಅನ್ನಿಸ್ತು. ನಂಗೆ ಅನ್ನಿಸ್ದಂಗೆ ಚೆನ್ನಾಗಿದೆ. ಲೋ ಲೈಟಲ್ಲಿ ಸ್ವಲ್ಪ ಹೆಂಗೆ ಅಂತ ಗೊತ್ತಿಲ್ಲ, ಲೋ ಲೈಟಲ್ಲಿ ಸ್ವಲ್ಪ ಬೆಳಕಿರೋ ಥರನೇ ಫೋಟೋ ತೋರಿಸುತ್ತದು. ಅಂದರೆ ನಿಮ್ಮ ಈ ವ್ಯೂ ಫೈಂಡರ್ ಅಂದರೆ ಡಿಸ್ಪ್ಲೇನಲ್ಲೇ ನಿಮಗೆ ಕತ್ಲೆ ಇದ್ರೂ ಕೂಡ ಒಂದು ಲೆವೆಲಿಗೆ ಬೆಳಕಿರೋ ಥರ ತೋರಿಸುತ್ತೆ. ಮತ್ತು ಡೀಟೇಲ್ಸ್ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಈ ಬೆಲೆಗೆ ಯಾರು ಕೂಡ ಆಪ್ಟಿಕಲ್ ಇನ್ನ ಸ್ಟೆಬಿಲೈಸೇಷನ್ ಎಲ್ಲ ಕೊಡಲ್ಲ, ಇವರು ಕೊಟ್ಟಿಲ್ಲ. ಅದನ್ನು ಬಿಟ್ಟು ಇನ್ನೊಂದು ಸೆನ್ಸಾರ್ ಇದೆ, ಅದು ಡೆಪ್ ಸೆನ್ಸಾರು. ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ, ಡೆಪ್ ನೋಡೋದಕ್ಕೆ ಯೂಸ್ ಮಾಡುತ್ತೆ. ಸೊ ರೇರ್ ಕ್ಯಾಮ್ರಾ ಕ್ವಾಲಿಟಿ ಪರವಾಗಿಲ್ಲ. ಪ್ರೈಸ್ ರೇಂಜಿಗೆ ಎಲ್ಲರೂ ಹೆಂಗೆ ಕೊಡ್ತಾರೋ ಅದನ್ನೇ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಕೇವಲ 8 MP ಫ್ರಂಟ್ ಕ್ಯಾಮ್ರಾ. ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಅಷ್ಟಕ್ಕಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆವಿ ಕ್ರೇಜ್ ಇಂಪ್ರೆಸಿವ್ ಅಂತ ಅನ್ನಲ್ಲ, ಈ ಬೆಲೆಗೆ ಪರವಾಗಿಲ್ಲ ಅಂತೀನಿ ಆಯಿತಾ. ಸೊ ಆ ಸ್ಯಾಂಪಲ್ನ ನೀವೇ ಜಡ್ಜ್ ಮಾಡ್ಬೋದು. ಒಟ್ಟಿಗೆ ಒಂದು ಲೆವೆಲಿಗೆ ವೈಡ್ ಆಗಿದೆ ಆಯಿತಾ. ಕಲರ್ಸ್ ಎಲ್ಲ ಸ್ವಲ್ಪ ಎದ್ದೆ ಎದ್ದು ಕಾಣೋ ಥರ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ ಶೂಟ್ ಅಂತೂ ಮಾಡುತ್ತೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡೂ ಕೂಡ ಫುಲ್ ಎಚ್ ಡಿ ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಅಷ್ಟಕ್ಕಷ್ಟೇ ಅಂತೀನಿ ಆಯಿತಾ. ಓವರ್ ಆಲ್ ಕ್ಯಾಮ್ರಾ ಓಕೆ, ಈ ರೇಂಜಿಗೆ ಸುಮಾರಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾರೆ ಮತ್ತು ಫೇಸ್ ಅನ್ಲಾಕ್ಸ್ ಆಗಿರುವಂಥದ್ದು ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಈ ಸ್ಮಾರ್ಟ್ಫೋನ್ 18 W ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಈ ಪ್ರೈಸ್ ಅಂದರೆ 18 W ಒಂಥರ ಸ್ಟ್ಯಾಂಡರ್ಡ್ ಅಂತಲೇ ಅನ್ಬೋದು, ಬಟ್ ಬಾಕ್ಸ್ ಒಳಗೆ 22.5 W ಚಾರ್ಜರ್ ಕೊಟ್ಟಿದ್ದಾರೆ, ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ MIUI ಇರುವಂಥದ್ದು ಆಯಿತಾ. ಕೆಲವು ಜನಕ್ಕೆ ಒಂದು MIUI ಇಷ್ಟ ಆಗ್ಬೋದು, ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಸ್ಮೂತ್ ಆಗಿದೆ. ಒಟ್ಟಿಗೆ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಕೂಡ ಇರುವಂಥದ್ದು ಬೇಜಾನಿದೆ, ಬೇಡದಿರುವಂಥ ಅಪ್ಲಿಕೇಶನ್ನು. ಒಟ್ಟಿಗೆ ಸ್ಮೂತ್ ಆಗಿ ಕೆಲಸ ಆಗುತ್ತೆ, ಅದೇ ಖುಷಿ ಪಡಬೇಕು. ನನ್ನ ಅನ್ಸಂಗೆ 1 ಆ್ಯಂಡ್ರಾಯ್ಡ್ ಅಪ್ಡೇಟ್ ಬಂದರೆ ದೊಡ್ಡ ವಿಷಯ. ಇದಕ್ಕೆ ಆ್ಯಂಡ್ರಾಯ್ಡ್ 14 ಅಪ್ಡೇಟು ಬರುತ್ತೆ ನನಗೆ ಅನ್ನಿಸ್ದಂಗೆ. 15 ಕಷ್ಟ, 14 ಅಂತೂ ಪಕ್ಕಾ ಬರುತ್ತೆ ನನಗೆ ಅನ್ನಿಸ್ದಂಗೆ. ಒಟ್ಟಿಗೆ ಸ್ಮೂತಾಗೇನೋ ಇದೆ ಆಯಿತಾ, ಬಟ್ ದೊಡ್ಡ ಫ್ಯಾನ್ ಏನೂ ಅಲ್ಲ ಇರೋದು. ಸ್ಪೀಕರ್ ಬಂದುಬಿಟ್ಟು ಮೊನೋ ಸ್ಪೀಕರ್, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಲೆವೆಲಿಗೆ ಚೆನ್ನಾಗಿ ಜೋರಾಗಿ ಕೂಡ ಕೇಳುತ್ತೆ. ಜೊತೆಗೆ IR ಬ್ಲಾಸ್ಟರ್ನ ಕೂಡ ಕೊಟ್ಟಿದ್ದಾರೆ ಇವರು. ಆರಾಮಾಗಿ ಟಿವಿಯನ್ನು IR ಡಿವೈಸನ್ನು ಫೋನಿನಲ್ಲಿ ಕಂಟ್ರೋಲ್ ಕೂಡ ಮಾಡ್ಬೋದು. ಇದರಲ್ಲಿ ನಮಗೆ ಡ್ಯುವಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರುವಂಥದ್ದು, ಯಾವುದೇ ವೈಫೈ 6 ಸಪೋರ್ಟ್ ಆಗುವುದಿಲ್ಲ. ಬ್ಲೂಟೂತ್ 5.3 ಸಹ ಇದೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಪೋರ್ಟ್ ಆಗಿದೆ, ಒಂದು ಪ್ಲಸ್ ಪಾಯಿಂಟು. 5G ಎಲ್ಲ ನಮ್ಮ ಭಾರತದ ಬ್ಯಾಂಡ್ಗಳು ಕೂಡ ಸಪೋರ್ಟ್ ಆಗುತ್ತೆ, ಎಲ್ಲ ಸೆನ್ಸಾರ್ಸ್ನು ಕೂಡ ಹಾಕಿದ್ದಾರೆ. ಸೊ ಇದಿಷ್ಟು ಈ ಫೋನ್ದು ಕೆಲವೊಂದು ಮೈನ್ ಫೀಚರ್ ಆಯಿತಾ. ನಂಗೆ ಅನ್ನಿಸ್ದಂಗೆ ಇದೇನಾದ್ರು 11,000 ಲಾಂಚ್ ಆಗಿ 1,000 ಬ್ಯಾಂಕ್ ಆಫರ್ ಕೊಟ್ಟರು ಅಂದರೆ 10,000 ಪ್ರೈಸ್ ಅಂಜಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಈ ಬೆಲೆಗೆ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು ಪರ್ಫಾರ್ಮೆನ್ಸ್ ವೈಸು. ಮತ್ತು ಕ್ಯಾಮ್ರಾ ವೈರ್ ಡಿಸ್ಪ್ಲೇ ಪರವಾಗಿಲ್ಲ, ಕ್ಲಾಸ್ ಬ್ಯಾಕು, ಅದು ಹೆವಿ ಪ್ಲಸ್ ಪಾಯಿಂಟು. ಸೊ 10,000 ಒಂದು ಬೆಂಕಿ ಆಪ್ಷನ್ ಆಗ್ಬೋದು ಅನ್ಕೋತೀನಿ. ಇದನ್ನು ಹಾನೆಸ್ಟ್ ಒಪಿನಿಯನ್ ಈ ಫೋನ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ಈ ರೆಡ್ಮಿ 12 5G ಆದರೂ ಆಯಿತು, ಇದಾದರೂ ಆಯಿತು, ಎರಡರಲ್ಲಿ ಯಾವ್ದಾರು ತೊಗೊಳ್ಳಿ, ಸಕಾಲಾಗಿದೆ ನನಗೆ ಅನ್ನಿಸ್ತಂಗೆ. ಇನ್ನು ಈ ಪೋಕೋ ಪೋರ್ಟ್ಸಿಗೆ ಬಂತು ಅಂತ ಅಂದರೆ ತುಂಬ ಯುನೀಕ್ ಕಲರ್ ಡಿಸೈನ್ನ ಹೊಂದಿರುವಂಥದ್ದು. ಬ್ಲ್ಯಾಕ್ ಇದೆ ಮತ್ತು ಒಳಗಡೆ ನಿಮಗೆ ಹಳದಿ ಬಣ್ಣ ಸಿಗುತ್ತೆ, ತುಂಬ ಯುನೀಕಾಗಿ ಕಾಣುತ್ತೆ. ಮತ್ತು ಇಯರ್ಬಡ್ ಕೂಡ ಅಷ್ಟೇ ಆಯಿತಾ, ಸಿಲಿಕಾನ್ ಟಿಪ್ಸು, ಹಳದಿ ಕಲರು ಉಳಿದಿದೆಲ್ಲ. ಬ್ಲ್ಯಾಕ್ ತುಂಬ ಒಂಥರ ಫಂಕಿ ಆಗಿದೆ ಆಯಿತಾ, ಈಗಿನ ಕಾಲದ ಮಕ್ಕಳಿಗೆ ಇಷ್ಟ ಆಗಬಹುದೇನೋ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ, 1200 ಒಳ್ಳೆ ಕ್ಲಾರಿಟಿ ಅಂತ ಅನ್ನಿಸ್ತು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನನ್ನ ಅನ್ನಿಸ್ತಂಗೆ. ಪೋಕೋದವ್ರು ಇದೆ ಫಸ್ಟ್ ಟೈಮ್ ಅಂತ ಇಯರ್ಬಡ್ಸನ್ನು ಲಾಂಚ್ ಮಾಡ್ತಾ ಇರೋದು. ಒಟ್ಟಿಗೆ ಚೆನ್ನಾಗಿದೆ, ಒಂದು ಆಪ್ಷನ್ ಆಗ್ಬೋದು ಈ ಪ್ರೈಸ್ ರೇಂಜಿಗೆ. ನೋಡಿ, ಎಲ್ಲಾದರೂ ಲಿಂಕನ್ನು ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡಿ ಚೆಕ್ ಮಾಡಿ ನೋಡಿ ಒಂದ್ಸಲ. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಒಪಿನಿಯನ್. ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದು, ಶೇರ್ ಮಾಡಿ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅಂದರೆ 10,000 ಸೂಪರ್ ಆಪ್ಷನ್. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ.